ಕೊರೋನಾ ವ್ಯಾಕ್ಸಿನ್ ಕೊಡ್ತೀವಿ ಅಂದ್ರು, ಮನೆ ಒಳಕ್ಕೆ ಕರೆದ್ರೆ ಬಾಗಿಲು ಬಂದ್ ಮಾಡಿದ್ರು. ಪಿಸ್ತೂಲ್ ತೋರಿಸಿ ಚಿನ್ನಾಭರಣವನ್ನ ದೋಚಿದ್ದಾರೆ. ಬೆಂಗಳೂರಿನಲ್ಲೊಂದು ಸಿನಿಮೀಯ ಶೈಲಿನಲ್ಲಿ ದರೋಡೆ ನಡೆದಿದೆ. ಯಶವಂತಪುರ ಠಾಣಾ ವ್ಯಾಪ್ತಿಯ ಎಸ್ಬಿಎಂ ಕಾಲೋನಿಯಲ್ಲಿ ಒಂದು ಘಟನೆ ಆಗಿರುವಂತದ್ದು. ವೈದ್ಯಕೀಯ ಸಿಬ್ಬಂದಿ ಸೋಗಿನಲ್ಲಿ ಬಂದಂತಹ ಯುವಕರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಸಂಪತ್ ಸಿಂಗ್ ಎಂಬುವವರ ಮನೆಯಲ್ಲಿ ದರೋಡೆ ಮಾಡಲಾಗಿದೆ. ಸಂಪತ್ ಸಿಂಗ್ ತಾಯಿ ಹಾಗೂ ಪತ್ನಿ ಇಬ್ಬರೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕಾರು ಹಾಗೂ ಬೈಕ್ನಲ್ಲಿ ಬಂದಂತವರು ಮನೆಯೊಳಕ್ಕೆ ಎಂಟ್ರಿ ಕೊಟ್ಟಿದ್ರು. ಕೋವಿಡ್ ವ್ಯಾಕ್ಸಿನ್ ಹಾಕೋದಾಗಿ ಹೇಳಿ ಮನೆಯೊಳಕ್ಕೆ ಬಂದು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಸಂಪತ್ ಸಿಂಗ್ ಪತ್ನಿ ಪಿಸ್ತಾದೇವಿ ಹಾಗೂ ಸೊಸೆ ರಕ್ಷಾ ಇಬ್ಬರೇ ಮನೆಯಲ್ಲಿದ್ರು. ವೈದ್ಯಕೀಯ ಸಿಬ್ಬಂದಿಗಳಂತೆ ವೈಟ್ ಡ್ರೆಸ್ ಧರಿಸಿ ಒಂದು ಕಾರು ಹಾಗೂ ಒಂದು ಬೈಕ್ನಲ್ಲಿ ಮನೆ ಬಳಿ ಬಂದಿಳಿದ್ರು. ಹೊಸ ತಳಿಯ ಕೋವಿಡ್ಗೆ ವ್ಯಾಕ್ಸಿನೇಷನ್ ಹಾಕಲು ಬಂದಿದ್ದೇವೆ ಅಂತ ಹೇಳಿದ್ರು. ಮನೆಯಲ್ಲಿ ಯಾರು ಇಲ್ಲ ಅಂತ ಗಂಡನಿಗೆ ಫೋನ್ ಮಾಡಲು ಯತ್ನಿಸಿದ್ರು ಪಿಸ್ತಾದೇವಿ. ಫೋನ್ ಕಸಿದುಕೊಂಡು ಪಿಸ್ತೂಲನ್ನು ಹಣೆಗಿಟ್ಟಿದ್ದಾರೆ ಆರೋಪಿಗಳು. ಬಳಿಕ ಅತ್ತೆ ಸೊಸೆ ಇಬ್ಬರನ್ನು ರೂಮ್ನಲ್ಲಿ ಕೂಡ್ ಹಾಕಿ ದರೋಡೆ ಮಾಡಿದ್ದಾರೆ. ಸಂಪತ್ ಪುತ್ರ ಹಿಮ್ಮತ್ ರೂಮ್ನಲ್ಲಿದ್ದ 50 ಗ್ರಾಂ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಹಾಡ ಹಗಲೇ ಬೆಂಗಳೂರಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ಈಗ ನಮ್ಮನ್ನೆಲ್ಲ ಕಾಡ್ತಾ ಇರುವಂತಹ ಕೋವಿಡ್ ಮಹಾಮಾರಿಯನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಂತಹ ಖದೀಮರು ಅದರ ಹೆಸರು ಹೇಳ್ಕೊಂಡೇ ಕೋವಿಡ್ಗೆ ವ್ಯಾಕ್ಸಿನ್ ಕೊಡೋದಕ್ಕೆ ನಾವು ಬಂದಿದ್ದೀವಿ ಅಂತ ಮನೆ ಒಳಕ್ಕೆ ನುಗ್ಗಿ ಪಿಸ್ತೂಲ್ ತೋರಿಸಿ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಸರ್, ಅಣ್ಣಂದು 50ಗೆ ಆಗಿರೋದಿದು. 4 ಜನ ನನ್ನ ಥರ ವಯಸ್ಸು ಹುಡುಗರ ಬಂದಿರೋದು. ಇಲ್ಲಿ ಮುಂದೆನೇ ಕಾರ್ ನಿಲ್ಲಿಸ್ಬಿಟ್ಟು ಮೇಲೆ ಬಂದಿರೋ ವ್ಯಾಕ್ಸಿನ್ ಥರ ಕೇಳ್ಕೊಂಬಂದಿದ್ದಾರೆ, ವ್ಯಾಕ್ಸಿನ್ ಆಗಿದೆಯಾ ಅಂತ. ಅದು ಕೇಳ್ಕೊಂಡಂಗೆ ಇಬ್ಬರು ಹೊರಡೆ ನುಗ್ಗಾರೆ, ಒಬ್ಬರು ಕರಡೆ ಇದ್ದರು ನೋಡ್ಕೊಂಡಿದ್ರು. ಅವರಿಬ್ಬರು ಹೊರಡೆ ನುಗ್ಗಿ ರೂಮ್ಗೆ ಹೋಗಿದ್ದಾರೆ. ಫಸ್ಟು ಗನ್ ತೋರಿಸಿದ್ದಾರೆ. ಗನ್ ತೋರಿಸಿ ಇಬ್ಬರು ನಮ್ಮ ಮಿಸ್ಸಸ್ನು ನಮ್ಮ ತಾಯಿನೂ ಕೂರಿಸ್ಬಿಟ್ಟವ್ರೆ. ಕೂರಿಸಾದ್ಮೇಲೆ ಅವ್ರು ಎದುರ್ಕೊಂಡು ಕೂತ್ಕೊಂಡು ಅವ್ರು ಒಬ್ಬ 2 ರೂಮ್ ಇದೆ ನಮ್ಮದು, 2 ರೂಮ್ಗೂ ಈ ಕಡೆ ಒಂದು ರೂಮ್ ಈ ಕಡೆ ಒಂದು ಹೋಗಿದ್ದಾರೆ. ಈ ಕಡೆ ರೂಮ್ಗೆಲ್ಲ ಚಾಕುವಿಂದ ಬ್ಯಾಗೆಲ್ಲ ಹರಿದವ್ರೆ. ಏನು ಸಿಕ್ಕಿಲ್ಲ ಅಂದ್ಬಿಟ್ಟು ನನ್ನ ರೂಮ್ಗೆ ಹೋಗಿದ್ದಾರೆ. ಅದರಲ್ಲಿ ತಾಳಿ 2 ಚೈನ್ ಹೋಗಿದೆ. ನಮ್ಮ ಅಣ್ಣ ಬರುವಾಗ ಕರೆದವನ್ನೆ ಟಿಫನ್ ಎತ್ಕೊಂಬ ಕರಡು ಜಲ್ದಿ ಅಂತ. ಅವರು ಯಾರೂ ಬಂದಿಲ್ಲ. ಅದಕ್ಕೆ ಇವರು ಇಲ್ಲಿ ಬಂದಾದ ಮೇಲೆ ಅವ್ರು 3 ಜನ ಕರಡು ಇಳಿದ್ರು. ಕರಡು ಇಳಿದವ್ರೆ ಇವ್ರು ಕೇಳೋ, ನಮ್ಮ ಅಣ್ಣ ಕೇಳಿದ್ದಾರೆ ಮೇಲೆ ಏನಕ್ಕೆ ಸರ್ ಹೋಗಿದ್ರಿ ಅಂತ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನಾವು ವ್ಯಾಕ್ಸಿನ್ ಹಾಕೋರು ಕೇಳೋಕ್ಕೆ ಅಂತ ಹೋಗಿದ್ರಿ ಅಂತ ಹೇಳಿದ್ರು. ನಿಮ್ದಾಯ್ತಾ ಸರ್ ಅಂತ ಕೇಳಿ 2 ಡೋಸ್ ಆಗಿದೆ ಅಂತ ನಮ್ಮ ಅಣ್ಣ ಹೇಳ್ದ. ಆಮೇಲೆ ನಿಮ್ಮ ಹೆಸರು ಹೇಳಿದ್ರು ವಿಕ್ರಮ್ ಸಿಂಗ್ ಅಂತ ಹೇಳಿದ್ರು. ಅವ್ರು ನಿಮ್ಮ ತಾಯಿಯವ್ರು ವಿಕ್ರಮ್ ಸಿಂಗ್ ಅಂತ ಹೇಳಿದ್ದಾರೆ ಸರಿ ಅಂದ್ಬಿಟ್ಟು ಹೋದ್ರು. ಅವ್ರು ಹೋಗಿ ಮಿಲ್ತಿದ್ರೆ ನಮ್ಮ ಅಣ್ಣ ಕರೆದವ್ರೆ ಅಮ್ಮನ್ನ ಟಿಫನ್ ಎತ್ಕೊಂಬ ಅಂತ. ಟಿಫನ್ ಎತ್ಕೊಂಬಂದಿಲ್ಲ. ಅದಕ್ಕೆ ಇವನೇ ಗಾಡಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಮೇಲೆ ಹೋಗಿ ನೋಡಿದ್ರೆ ಕೂಡ ಹಾಕಿದ್ದಾರೆ ಇಬ್ಬರನ್ನು.